ವಿಜಯನಗರ ಕಾಲದ ಹಂಪಿಗಿಂತಲೂ ಹಳೆಯದಾದ ದೇವಸ್ಥಾನ ಜಂಬುನಾಥೇಶ್ವರ ದೇವಾಲಯ. ಇದು ಹೊಸಪೇಟೆಯ ಹತ್ತಿರ ಇದೆ. ಇಲ್ಲಿಗೆ ನಾವು ಹೋಗ್ತಾ ಇದ್ದೀವಿ. ಇದೇ ನೋಡಿ ಎಂಟ್ರೆನ್ಸ್, ಜಂಬುನಾಥೇಶ್ವರ ದೇವಾಲಯಕ್ಕೆ ಹೋಗುವ ಎಂಟ್ರೆನ್ಸ್ ನೋಡಿ. ಈ ಕಡೆ ಒಂದು ದಾರಿ ಇದೆ, ಈ ದಾರಿಗೆ ಹೋಗಲೇಬೇಡಿ. ಈ ದಾರಿಲಿ ಮಳೆಗಾಲದಲ್ಲಿ ಮಾತ್ರ ಹೋಗಲೇಬೇಡಿ, ಯಾಕಂದರೆ ಅಲ್ಲಿ ತುಂಬ ಅಪ್ಪಿದೆ. ಕಚ್ಚಾ ದಾರಿ, ಕಚ್ಚಾ ರೋಡು, ಸರಿಯಾಗಿಲ್ಲ ದಾರಿ. ಬೇಸಿಗೆ ಕಾಲದಲ್ಲಿ ಬೇಕಾದ್ರೆ ಹೋಗಿ, ಮಳೆಗಾಲದಲ್ಲಿ ಹೋಗಲೇಬೇಡಿ. ನೋಡಿ ಇದು ಮೆಟ್ಲು ಹತ್ತಿ ಬರೋಕೆ, ಅಲ್ಲಿಂದ ಕೆಳಗಿಂದ ಮೆಟ್ಲು ಚೆನ್ನಾಗಿದೆ. ಮಳೆಗಾಲದಲ್ಲೂ ಬೇಸಿಗೆ ಕಾಲದಲ್ಲೂ ಎಲ್ಲ ಕಾಲದಲ್ಲೂ ಆರಾಮಾಗಿ ಮೇಲೆ ಹತ್ತಿ ಬರ್ಬೋದು ಇಲ್ಲಿಂದ. ಇದು ರೋಡ್ ಚೆನ್ನಾಗಿದೆ, ಮೆಟ್ಲಿದು, ಇಲ್ಲಿಂದ ಹತ್ತಿ ಮೇಲೆ ಬರ್ಬೋದು ನೋಡಿ. ಇವತ್ತು ಅಮಾವಾಸ್ಯೆ, ಶ್ರಾವಣ ಶನಿವಾರ ಆಗಿದ್ದರಿಂದ ಇಲ್ಲಿ ಊಟದ ವ್ಯವಸ್ಥೆ ಇದೆ, ಊಟದ ವ್ಯವಸ್ಥೆ ಮಾಡಿದ್ದಾರೆ. ಇದು ಹಳೆಯ ಕಾಲದ ಕಲ್ಲಿನ ಬಾನಿ, ಮೊದಲಿನ ಕಾಲದಲ್ಲಿ ಕಾಲು ನೀರು ಕೆಳಗಿಟ್ಟಿದ್ದಂಥ ದೊಡ್ಡ ಕಲ್ಲಿನ ಬಾನಿ, ಕಲ್ಲಿನಿಂದ ಕೆತ್ತಿರೋದು. ಇದು ಆ ದೇವಸ್ಥಾನ, ಬೆಟ್ಟದ ತಪ್ಪಲಿನಲ್ಲಿದೆ. ಲೋಹಾದ್ರಿ ಬೆಟ್ಟ ಅಂತ ಕರಿತಾರೆ ಇದನ್ನು. ಮೈನಿಂಗ್ ಏರಿಯಾ ಇದು, ಫುಲ್ ಮೈನಿಂಗ್ ಏರಿಯಾ ಇದು. ಈಗ ಮೈನಿಂಗ್ ನಡೀತಾ ಇದ್ದಾರೆ ಸುತ್ತಮುತ್ತ. ಇದು ದೇವಾಲಯದ ಎಂಟ್ರೆನ್ಸ್, ಇದೆ ಜಂಬುನಾಥೇಶ್ವರ ದೇವಾಲಯ. ಜಾಂಬವಂತ, ರಾಮಾಯಣ ಕಾಲದ ಜಾಂಬವಂತನು ತಪಸ್ಸು ಮಾಡಿದ ಜಾಗ ಅಂತ ಹೇಳ್ತಾರೆ ಇದನ್ನು. ಈ ಜಾಗದಲ್ಲಿ ಜಾಂಬುನ ತಪಸ್ಸು ಮಾಡಿ ಇಲ್ಲಿ ಲಿಂಗವನ್ನು ಸ್ಥಾಪಿಸಿದ್ದರಿಂದ ಈ ಲಿಂಗಕ್ಕೆ ಜಂಬುನಾಥೇಶ್ವರ ಅಂತ ಹೆಸರು ಬಂದಿದೆ ಅಂತ ಹೇಳ್ತಾರೆ. ಇದು ಎಂಟ್ರೆನ್ಸ್. ಈ ದೇವಸ್ಥಾನದ ಎದುರುಗಡೆ ಇರುವ ಗರುಡು ಕಂಬ ಇದು, ಸ್ತಂಭ. ಈ ಸ್ತಂಭದಲ್ಲಿ ಒಂದು ನಂದಿ ಇದೆ. ಇಲ್ಲೇ ಎಲ್ಲರೂ ಕಾಯಿ ಹೊಡೆದು ಒಳಗಡೆ ಕಾಯಿ ಹೊಡೆಯೋಕೆ ಅವಕಾಶ ಇಲ್ಲ, ಎಲ್ಲರೂ ಇಲ್ಲೇ ಕಾಯಿ ಹೊಡಿಬೇಕು. ಇಲ್ಲೇ ಕಾಯಿ ಹೊಡೆದು ದೇವಸ್ಥಾನದ ಒಳಗಡೆ ಹೋಗಬೇಕು. ಈ ದೇವಸ್ಥಾನ ತುಂಬ ಪುರಾತನವಾದ ದೇವಸ್ಥಾನ, ಹಳೆಯ ದೇವಸ್ಥಾನ. ಈ ದೇವಸ್ಥಾನದ ಪಕ್ಕದಲ್ಲೇ ಒಂದು ಪುರಾತನವಾದ ಬಾವಿ ಇದೆ. ಆ ಬಾವಿಗೆ ಹೋಗೋ ದಾರಿನೇ ಇದು. ಇಲ್ಲೇ ಬಾವಿಗೆ ಹೋಗಿ ಎಂಟ್ರೆನ್ಸ್ ದಾರಿ ಇರೋದು. ತುಂಬ ಜನ ಇದ್ದಾರೆ ಇವತ್ತು ಅಮಾವಾಸ್ಯೆ ಆಗಿದ್ದರಿಂದ, ಶ್ರಾವಣ ಆಗಿರೋದ್ರಿಂದನೂ ತುಂಬ ಜನ ತುಂಬಿದ್ದಾರೆ ನೋಡಿ. ನಾವು ನೋಡ್ತಾ ಇದ್ದೀವಿ ಪಕ್ಕದಲ್ಲೇ ಬ್ರಹ್ಮದೇವರ ದೇವಾಲಯ ಇದೆ. ಏಕಮುಖವಾಗಿ ನೆಲೆಸಿದ್ದಾನೆ ಬ್ರಹ್ಮದೇವರಲ್ಲಿ. ಬ್ರಹ್ಮನ ದೇವಾಲಯಗಳು ತುಂಬ ಕಡಿಮೆ, ಅದರಲ್ಲೂ ಇದೊಂದು ಬ್ರಹ್ಮ ದೇವಾಲಯ. ಇದೇ ಬಾವಿ, ಈ ಬಾವಿಗೆ ಒಂದು ಗುಡಿ ಕಟ್ಟಿದ್ದಾರೆ ನೋಡಿ. ಎಲ್ಲರೂ ಇಲ್ಲಿ ನೀರು ಹಾಕ್ಕೊಂಡು ತಲೆ ಮೇಲೆ ನೀರು ಸುರಿಸ್ಕೊಂಡು ತಲೆ ಹಾಕ್ಕೊತಾರೆ. ಇನ್ನು ಕೆಲವರು ಅಲ್ಲಿ ಸ್ವಾಮಿಗಳು ಇರ್ತಾರೆ, ಆ ಸ್ವಾಮಿಗಳೇ ತಲೆ ಮೇಲೆ ನೀರು ಹಾಕ್ತಾರೆ. ಒಂದು 50-100 ದಕ್ಷಿಣ ಕೊಟ್ಟರೆ ಅವರೇ ತಲೆಗೆ ನೀರು ಹಾಕ್ತಾರೆ. ಈ ನೀರು ತುಂಬ ಪವಿತ್ರವಾದ ನೀರು, ತುಂಬ ವೈಜ್ಞಾನಿಕವಾಗಿಯೂ ಧಾರ್ಮಿಕವಾಗಿಯೂ ಎಲ್ಲದಕ್ಕೂ ತುಂಬ ಆರೋಗ್ಯವಂತ ನೀರು. ನೋಡೆಲ್ಲ ನೀರು ಹಾಕ್ಕೊಂತಾರೆ ಭಕ್ತರಲ್ಲಿ, ಮಕ್ಕಳಾಗದೇ ಇರೋರು, ಮುಟ್ಟಾಗದೇ ಇರೋರು, ಅನೇಕ ರೋಗಗಳಿರೋರು, ಚರ್ಮ ಕಾಯಿಲೆ ಇರೋರು ಎಲ್ಲರೂ ಬಂದು ಇಲ್ಲಿ ನೀರು ಹಾಕ್ಸ್ಕೊತಾರೆ ತಲೆಗೆ ಸ್ವಾಮೀಜಿಗಳಿಂದ. ಇಲ್ಲೇ ಪಕ್ಕದಲ್ಲೇ ಬ್ರಹ್ಮ ದೇವಾಲಯ ಇದೆ, ಇದೆ ಆ ದೇವಸ್ಥಾನ. ಇಲ್ಲಿ ಎಲ್ಲರೂ ನೀರು ಹಾಕ್ಸ್ಕೊಳ್ಳೋದು. ಆ ಬಾವಿಗೆ ಒಂದು ಗುಡಿ ಕಟ್ಟಿದ್ದಾರೆ, ಅಷ್ಟು ಚೆನ್ನಾಗಿದೆ ಅಂದರೆ ಅದು ಬಿಸಿಲೇ ಬೀಳಲ್ಲ ಈ ಬಾವಿಗೆ. ಬಿಸಿಲು ಬೀಳದ ಬಾವಿ ಅಂತಲೇ ಹೆಸರುವಾಸಿ ಇದು. ಇಷ್ಟೋ ವರ್ಷಗಳಿಂದ ಹಂಪಿಗಿಂತ ಹಳೆಯ ಕಾಲದ ದೇವಾಲಯ ಇದು. ಇಲ್ಲಿ ನೀರು ಹಾಕ್ಸ್ಕೊಂಡ ಮೇಲೆ ಈ ಬ್ರಹ್ಮ ದೇವಾಲಯವನ್ನು ಐದು ಸಾರಿ ಪ್ರದಕ್ಷಿಣೆ ಹಾಕಬೇಕು. ಈ ದೇವಾಲಯನ ಐದು ಸಾರಿ ಪ್ರದಕ್ಷಿಣೆ ನೋಡಿ. ಇದು ದೇವಾಲಯದ ಹಿಂದ್ಗಡೆ ಹೋಗೋ ದಾರಿ, ಇದರಿಂದ ಹೋಗ್ತಾ ಇಲ್ಲಿ ಬೆಟ್ಟದ ತಪ್ಪಲಿಂದ ಬರೋ ನೀರಿದು, ಬೆಟ್ಟಲಿಂದ ಜಿನಗ ನೀರಿದು. ಇಲ್ಲಿಂದ ಕೆಳಗೆ ಹೋಗ್ತಾ ನಾಗರಕಟ್ಟೆ ಇದೆ, ಇದು ನಾಗಪ್ಪನ ಕಟ್ಟೆ. ಇಲ್ಲಿ ಎಲ್ಲ ನಮಸ್ಕಾರ ಮಾಡಿಕೊಂಡು ಮತ್ತೆ ಐದು ಸುತ್ತು ಪ್ರದಕ್ಷಿಣೆ ಹಾಕ್ತಾಯಿರ್ತಾರೆ. ಇಲ್ಲಿ ನೀರು ಹಾಕ್ಸ್ಕೊಳ್ಳೋರು ಹಾಕ್ತಾಯಿರ್ತಾರೆ. ಇಲ್ಲಿ ಸ್ನಾನ ಮಾಡಿದ್ಮೇಲೆ ನೀರು ಹಾಕ್ಕೊಂಡ್ಮೇಲೆ ಹೋಗಿ ಐದು ಪ್ರದಕ್ಷಿಣೆ ಹಾಕಿ ಮತ್ತೆ ಜಮುನಾಥ ದೇವಸ್ಥಾನ ಹತ್ರ ಬರಬೇಕು. ಜಮುನಾಥ ದೇವಸ್ಥಾನ ಹತ್ರ ಬಂದು ಅಲ್ಲಿ ಮತ್ತೆ ಐದು ಪ್ರದಕ್ಷಿಣೆಯನ್ನು ಮಾಡಬೇಕು. ಇಲ್ಲಿ ಜನ ಇಷ್ಟು ಕಿಕ್ಕಿರಿದ ಜನ ತುಂಬಿದ್ದಾರೆ ಅಂದರೆ ಇವತ್ತು ಅಮಾವಾಸ್ಯೆ ಮತ್ತು ಶ್ರಾವಣ ಸೋಮವಾರ ಆಗಿರೋದ್ರಿಂದ ಜನ ಲೈನಾಗಿ ಬರ್ತಾಯಿದ್ದಾರೆ, ತುಂಬ ಜನ ಸೇರಿದ್ದಾರೆ. ಲೈನ್ ಮಾತ್ರ ತುಂಬ ದೊಡ್ಡದಿದೆ, ತುಂಬ ರಶ್ ಇದೆ ಇವತ್ತು. ಇನ್ನು ಖಾಲಿ ದಿನದಲ್ಲಿ ಬಂದರೆ ಖಾಲಿನೇ ಇರುತ್ತೆ. ಅಮಾವಾಸ್ಯೆ, ಹುಣ್ಣಿಮೆ ಮತ್ತು ಶ್ರಾವಣದಲ್ಲಿ ತುಂಬ ರಶ್ ಇರುತ್ತೆ ಜಂಬುನಾಥೇಶ್ವರ ದೇವಾಲಯ ನೋಡಿ. ಜಾಂಬುವಂತರು ಕಟ್ಟಿದ ದೇವಸ್ಥಾನ, ಜಾಂಬುನಾಥ ನೆನೆಸಿದ ದೇವಸ್ಥಾನ ಅಂತಾರೆ. ಇಲ್ಲಿ ಈಶ್ವರಲಿಂಗವನ್ನು ಪ್ರತಿಷ್ಠಾಪನೆ ಮಾಡಿ ಇದು ಮಾಡಿದ್ದಾರೆ. ಇಲ್ಲಿ ಹೊಸ ಬೈಕ್ ತೊಗೊಂಬಂದರು, ಇವತ್ತು ಇಲ್ಲಿ ಪೂಜೆ ಮಾಡಿಸ್ತಾರೆ. ಮತ್ತು ಇವತ್ತು ಶ್ರಾವಣ ಸೋಮವಾರ ಅಮಾವಾಸ್ಯೆ ಆಗಿರೋದ್ರಿಂದ ಗದ್ದಲ ತುಂಬ ಇದೆ, ಭಾಳ ಗಲಾಟೆ ಇದೆ, ಎಲ್ಲ ಮಾರಾಟ ಮಾಡ್ತಿದ್ದಾರೆ ಇಲ್ಲಿ. ಈಗ ಹೋಗ್ತಾ ಎಲ್ಲ ವ್ಯವಸ್ಥೆನೂ, ಭಕ್ತಾದಿಗಳಿಗೆಲ್ಲ ವ್ಯವಸ್ಥೆನೂ ಇದೆ ಇಲ್ಲಿ. ಊಟದ ವ್ಯವಸ್ಥೆ, ಊಟನೂ ಚೆನ್ನಾಗಿತ್ತು. ಹುಗ್ಗಿ, ಅನ್ನ ಸಾಂಬಾರು, ಮಜ್ಜಿಗೆ, ಪಲಾವು ಎಲ್ಲ ಚೆನ್ನಾಗಿತ್ತು. ಎಲ್ಲರೂ ಊಟ ಮಾಡ್ತಾಯಿದ್ರು, ಎಲ್ಲರೂ ಚೆನ್ನಾಗಿ ಊಟ ಮಾಡಿ ಭಕ್ತರು ಲೈನಾಗಿ ಬಂದರು. ವ್ಯವಸ್ಥೆ ಮಾತ್ರ ಚೆನ್ನಾಗಿತ್ತು, ಆದರೂ ಮಳೆ ಬರ್ತಾಯಿತ್ತು. ಎಲ್ಲರೂ ಚಿಕ್ಕವರು ದೊಡ್ಡವರೆಲ್ಲ ಬೆಟ್ಟ ನಡೆಯಿದೆ, ಬೆಟ್ಟದ ಸಾರುಗಳು, ಬೆಟ್ಟ ತಪ್ಪಲಲ್ಲೇ ಇರೋದು. ಎಲ್ಲ ಮುಗಿಸ್ಕೊಂಡು ಇದು ಕೆಳಗಡೆ ಹೋಗೋ ದಾರಿ, ಮತ್ತೆ ಜಮುನಾಥ ದೇವಸ್ಥಾನ ಮುಗಿಸ್ಕೊಂಡು ಕೆಳಗಡೆ ಹೋಗ್ಬೇಕು. ಇದೇ ದಾರಿ ಕೆಳಗಡೆ ಹೋಗೋದು. ಇದು ಇಲ್ಲಿ ಮಳೆ ಬಂದರೂ ತೊಂದರೆ ಇಲ್ಲ, ಬಿಸಿಲು